ओम नमः शिवाय। श्री गुरु बसवलिंगाय नमः। श्री बसव टीवी वीक्षक एल्ला शरणु शरणीयरिगे शरणु शरणार्थिगळु। विशेषवागि आध्यात्मिक चिंतनेयल्लि नावेल्लरू कूड प्रतिदिन ಒಂದೊಂದು ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ। ಬಸವಾದಿ ಶರಣರು ಎಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂತಹ ಒಂದೊಂದು ವಿಶೇಷತೆಯಿಂದ ಅನುಭವ ಮಂಟಪದಲ್ಲಿ ಇಡೀ ಜಗತ್ತಿಗೆ ತಮ್ಮನ್ನು ತಾವು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ। ಒಬ್ಬರಂತೆ ಮತ್ತೊಬ್ಬರಿಲ್ಲ, ಆಚರಣೆಗಳೆಲ್ಲವೂ ಒಂದಾಗಿದ್ದರೂ ಕೂಡ ವಿಶೇಷತೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರತಕ್ಕಂತಹ ಮೆರಗನ್ನು ಕೊಟ್ಟು ಪ್ರತಿಯೊಬ್ಬರಲ್ಲಿರುವ ಒಂದೊಂದು ವಿಶೇಷತೆಯಿಂದ ಆ ಅನುಭವ ಮಂಟಪ ಒಂದು ರಂಜನೀಯವಾಗಿತ್ತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ। ಎಷ್ಟು ಅದ್ಭುತ ಆ ಒಂದು ಅನುಭವ ಮಂಟಪ ಅಂತಂದರೆ, ಮಂಟಪ ಅಂದ ತಕ್ಷಣವೇ ಒಂದು ಸಮಾನವಾಗಿರತಕ್ಕಂಥ ಒಂದು ಕಾಮನ್ ಆಗಿರತಕ್ಕಂಥ ಒಂದು ಚಿತ್ರಣೆ ಬರುತ್ತೆ। ಆದರೆ ಅಲ್ಲಿರ್ತಕ್ಕಂಥ ಆ ಮುತ್ತು ರತ್ನಗಳು ಒಂದಕ್ಕಿಂತ ಒಂದು ಹೆಚ್ಚು, ಒಂದಕ್ಕಿಂತ ಒಂದು ಬೆಲೆ ಬಾಳುವಂಥದ್ದು, ಒಂದಕ್ಕಿಂತ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂಥದ್ದು ಹೆಂಗೆ ಇರುತ್ತವೆಯೋ ಹಾಗೆಯೇ ಶರಣರು ಕೂಡ ಅವರವರಲ್ಲಿ ಅವರವರದ್ದೇ ಆದ ಒಂದು ವಿಶೇಷತೆ, ಅವರಲ್ಲಿ ಅವರವರದ್ದೇ ಆಗಿರ್ತಕ್ಕಂಥ ಒಂದು ವೈಚಾರಿಕತೆ। ಆದರೆ ವೈಚಾರಿಕತೆಯಲ್ಲಿ ಭಿನ್ನತೆ ಇದ್ದರೂ ಕೂಡ ಆಚರಣೆಯಲ್ಲಿ ಏಕತೆ, ತತ್ವ ಸಿದ್ಧಾಂತದಲ್ಲಿ ಏಕತೆ, ಆರಾಧನೆಯಲ್ಲಿ ಏಕತೆ, ಶಿವಯೋಗದಲ್ಲಿ ಏಕತೆ। ಭಿನ್ನತೆಯಲ್ಲಿ ಅಂದರೆ ಜಗತ್ತಿಗೆ ಎಲ್ಲ ಥರದ ವ್ಯಕ್ತಿಗಳು ಇರ್ತಾರೆ, ಎಲ್ಲ ಒಂದು ಬುದ್ಧಿಮಟ್ಟದ ವ್ಯಕ್ತಿಗಳು ಇರ್ತಾರೆ, ಎಲ್ಲರಿಗೂ ಕೂಡ ಒಬ್ಬೊಬ್ಬರು ಒಂದೊಂದು ವಿಶೇಷತೆಯನ್ನು ತೋರಿಸ್ಲಿಕ್ಕಾಗಿಯೇ ಸ್ವಯಂ ಪರಮಾತ್ಮ ಆ ಎಲ್ಲ ಶರಣರನ್ನು ಆಯ್ಕೆ ಮಾಡಿಕೊಂಡು ಒಂದು ಅನುಭವ ಮಂಟಪದಲ್ಲಿ ತಂದಿಟ್ಟು ಇಡೀ ಜಗತ್ತಿಗೆ ಪ್ರದರ್ಶನ ಮಾಡುವ ಒಂದು ಶೋಕೇಸ್ ಥರ ಕಾಣ್ತಾ ಇತ್ತು ಆ ಅನುಭವ ಮಂಟಪ। ಯಾವುದಾದರೂ ನಾವು ಗ್ಯಾಲರಿಗಳಿಗೆ ಹೋದಾಗ, ವಸ್ತು ಸಂಗ್ರಹಾಲಯಗಳಿಗೆ ಹೋದಾಗ, ಮ್ಯೂಸಿಯಂಗಳಿಗೆ ಹೋದಾಗ ಒಂದೊಂದು ವಿಶೇಷತೆ ಇರುತ್ತೆ ಅದರಲ್ಲಿ। ಯಾವುದೊಂದು ಮ್ಯೂಸಿಯಮಲ್ಲಿ ಇರೋದು ಸುಮ್ಮನೆ ಸಾಮಾನ್ಯವಾಗಿರೋದು ತೊಗೊಂಡೋಗಿ ಅಲ್ಲಿ ಇಡೋದಿಲ್ಲ ಯಾರನ್ನು ಕೂಡ, ಅದು ಅಸಾಮಾನ್ಯವಾಗಿರಬೇಕು, ಅದರದ್ದೊಂದು ವಿಶೇಷತೆ ಇರಬೇಕು, ಅದರದ್ದೊಂದು ಇತಿಹಾಸ ಇರಬೇಕು, ಆಗ ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಅಂಥ ವ್ಯಾಲ್ಯೂಬಲ್ ಮ್ಯೂಸಿಯಮ್ಮನಲ್ಲಿ ಅದನ್ನು ವಿಶೇಷವಾಗಿರತಕ್ಕಂಥ ಸ್ಥಾನದಲ್ಲಿಟ್ಟು ಅದರ ಕೆಳಗಡೆ ಒಂದು ಅದರ ವಿಶೇಷತೆಯನ್ನು ಬರೆದು ಪ್ರತಿಯೊಬ್ಬರ ಜಗತ್ತಿನ ಮುಂದೆ ಅದನ್ನು ಪ್ರದರ್ಶನ ಮಾಡ್ತಾರೆ। ಅಸಹಜವಾಗಿರುವಂಥದ್ದು, ಅಸಾಮಾನ್ಯವಾಗಿರತಕ್ಕಂಥದ್ದು, ವಿಶೇಷವಾಗಿರತಕ್ಕಂಥ ಇತಿಹಾಸ ಹೊಂದಿರುವಂಥದ್ದನ್ನು ಆ ಒಂದು ಪ್ರೊಜೆಕ್ಟ್ ಮಾಡಲಿಕ್ಕೆ ಇರುವಂಥದ್ದೇ ಮ್ಯೂಸಿಯಂ। ಹೇಗೆಯೋ ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಶರೀರಗಳು ಭಿನ್ನವಾಗಿರಬಹುದು, ಸಂಪ್ರದಾಯಗಳು ಭಿನ್ನವಾಗಿರಬಹುದು, ಸಂಸ್ಕಾರಗಳು ಭಿನ್ನವಾಗಿರಬಹುದು, ಹಾಗಾಗಿ ಶರಣರು ಪ್ರತಿಯೊಬ್ಬರೂ ಕೂಡ ಆ ಅನುಭವ ಮಂಟಪದಲ್ಲಿ ಒಂದು ಮ್ಯೂಸಿಯಂನಲ್ಲಿರುವ ಯಾವ ರೀತಿ ವಸ್ತುಗಳು ವಿಶೇಷತೆಗಳು ತನ್ನದೇ ಆಗಿರತಕ್ಕಂಥ ಇತಿಹಾಸವನ್ನು, ತನ್ನದೇ ಆಗಿರತಕ್ಕಂಥ ಒಂದು ವಿಶೇಷ ಶಕ್ತಿಯನ್ನು ಪ್ರದರ್ಶನ ಮಾಡಿ ಜನರನ್ನು ಆಕರ್ಷಣೆ ಮಾಡುತ್ತೋ, ಜನರಿಗೆ ಒಂದು ಸಂದೇಶವನ್ನು ಕೊಡುತ್ತವೆಯೋ, ಹಾಗೆಯೇ ಅನುಭವ ಮಂಟಪದಲ್ಲಿ ಇರುವಂತಹ ಪ್ರತಿಯೊಬ್ಬ ಶರಣರು ಕೂಡ ಜಗತ್ತು ಎನ್ನುವುದಕ್ಕೆ ಒಂದು ವಿಶೇಷವಾಗಿರತಕ್ಕಂತಹ ಪ್ರದರ್ಶನವನ್ನು, ಸಂದೇಶವನ್ನು ಸಾರೋದಕ್ಕೆ ಸ್ವಯಂ ಪರಮಾತ್ಮನೇ ನಿರ್ಮಾಣ ಮಾಡಿರುವಂತಹ ಮ್ಯೂಸಿಯಂ ಯಾವುದಾದರೂ ಇದ್ದರೆ ಅದು 12ನೇ ಶತಮಾನದ ಅನುಭವ ಮಂಟಪ। ಆ ಅನುಭವ ಮಂಟಪನೇ ಒಂದು ಸುಂದರವಾಗಿರತಕ್ಕಂತಹ ಮ್ಯೂಸಿಯಂ, ಮತ್ತು ಅಲ್ಲಿ ಅಸಾಮಾನ್ಯವಾಗಿರತಕ್ಕಂತಹ ವಿಶೇಷ ಶಕ್ತಿ ಉಳ್ಳರ್ತಕ್ಕಂತಹ, ವಿಶೇಷ ಆ ಒಂದು ಆಕರ್ಷಣೆ ಉಳ್ಳರ್ತಕ್ಕಂತಹ ವಿಶೇಷ ಆತ್ಮಗಳನ್ನು ಅಲ್ಲಿ ಕೂಡಿಸಿ ಒಬ್ಬೊಬ್ಬರ ಒಂದೊಂದು ವಿಶೇಷತೆ, ಒಬ್ಬೊಬ್ಬರ ಒಂದೊಂದು ಇತಿಹಾಸ, ಇಡೀ ಜಗತ್ತಿಗೆ ಅದು ಒಂದು ಸಂದೇಶ ಆಗಬೇಕು, ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅನ್ನುವ ಕಾರಣಕ್ಕಾಗಿಯೇ ಆ ಬಸವಣ್ಣನವರ ನೇತೃತ್ವದಲ್ಲಿ, ಅಲ್ಲಮಹಾಪ್ರಭುಗಳ ಸಾನ್ನಿಧ್ಯದಲ್ಲಿ, ಅನೇಕ ಅಕ್ಕ ಮಹಾದೇವಿಯವರಂತಹ ಒಂದು ನೇತೃತ್ವದಲ್ಲಿ ಇಡೀ ಅನುಭವ ಮಂಟಪ ಅನ್ನುವಂಥದ್ದು ರಚನೆಯಾಯಿತು।
ಅಲ್ಲಿ ಇರತಕ್ಕಂಥ ಒಬ್ಬೊಬ್ಬ ಶರಣನು ಕೂಡ ಒಂದೊಂದು ವಿಶೇಷತೆಯಿಂದ ತುಂಬಿದ್ರು. ಏನು ವಿಶೇಷತೆ ಅವರದ್ದು, ಏನೊಂದು ಶಕ್ತಿ ಅವರದ್ದು. ಒಬ್ಬೊಬ್ಬರು ಒಂದೊಂದಕ್ಕೆ ಹೆಸರುವಾಸಿ. ಅಣ್ಣ ಬಸವಣ್ಣ ಭಕ್ತಿಗೆ, ಅಲ್ಲಮ ಪ್ರಭು ಜ್ಞಾನಕ್ಕೆ, ಅಕ್ಕ ಮಹಾದೇವಿ ವೈರಾಗ್ಯಕ್ಕೆ, ಹಾಗೆ ಪ್ರತಿಯೊಬ್ಬ ಶರಣರು ಕೂಡ ಮಡ್ಡಿವಾಳ ಮಾಚಿದೇವ ಧೈರ್ಯಕ್ಕೆ, ಎಲ್ಲರೂ ಕೂಡ ತಮ್ಮದೇ ಆಗಿರತಕ್ಕಂತಹ ವಿಶೇಷವಾಗಿರತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಅವತರಿತ ಆತ್ಮಗಳಾಗಿ ಅವರು ತಮ್ಮ ಜೀವನದ ಸಂದೇಶವನ್ನು ಸಾರಲಿಕ್ಕೆ ಅನುಭವ ಮಂಟಪ ಎನ್ನುವ ಮ್ಯೂಸಿಯಂ ಒಳಗಡೆ ಪರಮಾತ್ಮನೇ ಜೋಡಿಸಿಟ್ಟಿರತಕ್ಕಂತಹ ಒಂದೊಂದು ವಜ್ರಗಳು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ವಿಶೇಷ ರತ್ನಗಳೇ ನಮ್ಮ ಒಂದು ಆರಾಧ್ಯ ಒಂದು ವ್ಯಕ್ತಿಗಳು, ಆದರ್ಶ ವ್ಯಕ್ತಿಗಳು, ಆದರ್ಶ ಗುರುಗಳು, ಆದರ್ಶ ಶರಣರೇ ನಮ್ಮ 12ನೇ ಶತಮಾನದ ಬಸವಾದಿ ಪ್ರಮುಖರು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರಿಂದ ಒಂದೊಂದು ಅಳವಡಿಸಿಕೊಂಡ್ರೆ ಸಾಕು. ನಾವು ಒಬ್ಬೊಬ್ಬರಿಂದ ಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕಾದರೆ ಬಸವಣ್ಣನನ್ನು ನೋಡಬೇಕು, ಜ್ಞಾನವನ್ನು ತಿಳಿಯಬೇಕಾದರೆ ಅಲ್ಲಮ ಪ್ರಭುವನ್ನು ನೋಡಬೇಕು, ವೈರಾಗ್ಯವನ್ನು ತಂದುಕೊಳ್ಳಬೇಕಾದರೆ ಅಕ್ಕ ಮಹಾದೇವಿಯನ್ನು ನೋಡಬೇಕು, ಧೈರ್ಯದಿಂದ ಎದುರಿಸಬೇಕಾದರೆ ನಾವು ಮಡಿವಾಳ ಮಾಚಿದೇವಯ್ಯನನ್ನು ನೆನೆಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ಬೇಕಾದಷ್ಟು ಶರಣರು ನಮಗೆ ಸಿಗ್ತಾರೆ. ಅವರಲ್ಲಿರುವ ಒಂದೊಂದು ಗುಣಗಳನ್ನು ಅಳವಡಿಸಿಕೊಂಡರೆ ಗುಣಗಳ ಸಾಗರ ಪರಮಾತ್ಮನಂತೆ ನಾವೂ ಕೂಡ ಗುಣಗಳ ಭಂಡಾರ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ಗುಣ ಒಬ್ಬರಿಂದ ಸಾಕು. ಭಕ್ತಿ ಅಂದರೆ ಬಸವಣ್ಣ ನೆನಪಾಗ್ಬಿಡ್ಬೇಕು, ವೈರಾಗ್ಯ ಅಂದರೆ ಅಕ್ಕಮಹಾದೇವಿ ನೆನಪಾಗ್ಬಿಡ್ಬೇಕು. ಹಾಗೆ ಎಲ್ಲ ಶರಣರ ಅಧ್ಯಯನ ಮಾಡಿ ಏನು ಮಾಡೋದಿದೆ ನಾವು? ಎಲ್ಲ ಶರಣರ ವಚನಗಳನ್ನು ಕಂಠ ಮಾಡಿ ಏನು ಮಾಡೋದಿದೆ ನಾವು? ಅವುಗಳನ್ನು ಬುಕ್ ಪ್ರಿಂಟ್ ಮಾಡಿಸಿ ಮಾಡಿಸಿ ಮನೆಯಲ್ಲಿ ಜೋಡಿಸಿ ಶೋಕೇಸಲ್ಲಿ ತೋರಿಸೋದ್ರಿಂದ ಆಗಬೇಕಾಗಿರೋದೇನಿದೆ? ತೋರಿಸಬೇಕಾಗಿರೋದು ನಮ್ಮ ಕಣ್ಣು, ತೋರಿಸಬೇಕಾಗಿರೋದು ನಮ್ಮ ಕಿವಿ, ತೋರಿಸಬೇಕಾಗಿರೋದು ನಮ್ಮ ಚಹರೆ, ತೋರಿಸಬೇಕಾಗಿರೋದು ನಮ್ಮ ನಡತೆ, ತೋರಿಸಬೇಕಾಗಿರೋದು ನಮ್ಮ ಪ್ರಾಮಾಣಿಕತೆ, ತೋರಿಸಬೇಕಾಗಿರೋದು ನಮ್ಮ ವ್ಯವಹಾರ. ಹಾಗಾಗಿ ಯಾವುದನ್ನೂ ಕೂಡ ನಾವು ಗ್ರಂಥಗಳಲ್ಲಿ ಇಟ್ಟು ಅವರು ಜೋಪಾನ ಮಾಡಿ ಕೊಟ್ಟು ಹೋದರು, ಯಾಕಂದರೆ ಈ ಸಂದೇಶನೂ ಜಗತ್ತಕ್ಕೆ ಮುಟ್ಟಿಲ್ಲ, ಮುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಇವುಗಳನ್ನು ಭದ್ರವಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ಹುದುಗಿಸಿಟ್ಟು ಜಗಲಿಯ ಮಧ್ಯೆ, ಗುಡ್ಡಗಳ ಮಧ್ಯೆ, ಮಣ್ಣಿನ ಹಡಿಯಲ್ಲಿ, ಜಂತಿಯ ಒಳಗಡೆ, ಯಾವ್ಯಾವ ಕಡೆ ಜಾಗ ಸಿಗುತ್ತೆ ಅಲ್ಲಲ್ಲಿ ಇದನ್ನು ಹುದುಗಿಸಿ ಇಟ್ಟು ಅವರ ಕೈಗಳಿಗೆ ಸಿಗಲಾರದಂಗೆ ತಾವು ಪ್ರಾಣಕ್ಕೂ ಲೆಕ್ಕಿಸದೆ, ಪ್ರಾಣ ಹೋದರೂ ಚಿಂತೆ ಇಲ್ಲ, ಇದು ಜಗತ್ತಿಗೆ ಮುಟ್ಟಬೇಕು ವಚನ ಸಾಹಿತ್ಯ ಅನ್ನುವ ರೀತಿಯಲ್ಲಿ ಅವರು ಪ್ರಾಣ ಕೊಟ್ಟು ನಮಗೆ ಇದನ್ನು ಕೊಟ್ಟು ಹೋದರು. ಆದರೆ ಇದನ್ನು ನಾವು ಗ್ರಂಥವನ್ನೇ ಪ್ರಿಂಟ್ ಮಾಡಿಸಿದ್ರೇನೇ ದೊಡ್ಡ ಸಾಧನೆ ಅಂದ್ಕೊಳ್ಳೋದಾಗಲಿ, ಅಥವಾ ಇದನ್ನು ಮುಟ್ಟಿಸಿದ್ರೇನೇ ದೊಡ್ಡ ಸಾಧನೆ ಅಂದುಕೊಳ್ಳೋದಾಗಲಿ, ಅಥವಾ ಜೋಡಿಸಿ ನಾವು ಪ್ರದರ್ಶನಕ್ಕಿಟ್ಟು ಶೋಕೇಸಲ್ಲಿ ನಾವು ಶರಣರು ಅಂತ ತೋರಿಸ್ಕೊಳ್ಳೋದ್ರಿಂದ ಯಾವ ಲಾಭವೂ ಆಗಬೇಕಾಗಿಲ್ಲ. ಇವತ್ತು ಯಾರಿಗೆ ಗೊತ್ತಿಲ್ಲ ಹೇಳಿ ಬಸವಣ್ಣನ ವಚನಗಳು? ಎಲ್ಲೋ ಅಲ್ಪ ಸ್ವಲ್ಪನಾದರೂ ಕೇಳಿದ್ವಿ, ಕೇಳದೇ ಇರೋರು ಮಾತು ಕತೆ ಬೇರೆ ಇದೆ, ಕೇಳಿದವರಾದರೂ ನಾವು ಏನಾಗಿದ್ದೀವಿ ಅನ್ನೋದು ಜಗತ್ತು ನೋಡ್ತಿದೆ ಅಲ್ವಾ? ಇವತ್ತು ನಿಜ ಬಸವಣ್ಣನ ಸಂದೇಶ ಇನ್ನೂ ಮುಟ್ಟಬೇಕಾಗಿರೋದಿದೆ, ಶರಣರ ಸಾಹಿತ್ಯ ಇನ್ನೂ ತಲುಪಬೇಕಾಗಿರುವಂಥ ಪ್ರದೇಶಗಳು ಇದೆ, ಅದನ್ನು ನಾವು ಒಪ್ಪೋಣ. ಆದರೆ ಅದನ್ನು ಮಾಡುವುದೇ ಮೊದಲ ಕೆಲಸವೋ? ಅಥವಾ ತಿಳಿದುಕೊಂಡು ನಾವೆಲ್ಲ ಬಸವ ಧರ್ಮದವರು, ಬಸವ ತತ್ವವನ್ನು ಅಳವಡಿಸಿಕೊಂಡಿರುವವರು, ನಾವು ಭಾಗ್ಯವಂತರು ಅಂತ ಹೆಮ್ಮೆ ಪಟ್ಟುಕೊಂಡು ಹೇಳ್ತಾ ಇದ್ದೀವಲ್ವ, ನಾವೆಲ್ಲ ಇವತ್ತು ಏನು ಮಾಡ್ತಾ ಇದ್ದೇವೆ, ನಾವು ಹೇಗೆ ಬದುಕುತ್ತಾ ಇದ್ದೇವೆ, ನಮ್ಮ ನಡೆ ನುಡಿ ಹೇಗಿದೆ, ಇದನ್ನು ಜಗತ್ತು ನೋಡ್ತಾ ಇದೆಯೋ ಇಲ್ವೋ? ಇವತ್ತು ಜಗತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದೆಯೋ ಇಲ್ವೋ? ಜಗತ್ತು ಇವತ್ತು ನಮ್ಮಿಂದ ಕಲಿತಾ ಇದೆಯೋ ಇಲ್ವೋ? ಇದನ್ನು ಫಸ್ಟ್ ಸರಿ ಮಾಡಿಕೊಳ್ಬೇಕಲ್ವ ನಾವು? ಇವತ್ತು ನಾವು ಆ ರೀತಿ ಶರಣರಂತೆ ನಮ್ಮಲ್ಲೂ ವಿಶೇಷತೆಗಳನ್ನು ತುಂಬಿಸಿಕೊಂಡು ವಿಶೇಷವಾಗಿರತಕ್ಕಂಥ ಒಬ್ಬೊಬ್ಬರು ಕೂಡ ಒಂದೊಂದು ಭಂಡಾರ, ಒಂದೊಂದು ಕಲ್ಯಾಣ ಮಂಟಪ ನಾವು ಆಗಿದ್ದೀವ, ಅನುಭವ ಮಂಟಪ ನಾವಾಗಿದ್ದೀವ, ಮ್ಯೂಸಿಯಂ ನಾವೇ ಆಗಿದ್ದೀವ, ಅವತ್ತು ಜಗತ್ತಿಗೆ ಒಂದೇ ಕಲ್ಯಾಣ ಮಂಟಪ, ಅನುಭವ ಮಂಟಪ, ಜಗತ್ತಿಗವರೇ ಮುತ್ತು ರತ್ನಗಳು ವಜ್ರಗಳಂತೆ ಅದರಲ್ಲಿ ಜೋಡಿಸಲ್ಪಟ್ಟಿದ್ದರು. ಇವತ್ತು ಅವರ ಕನಸು ಏನಾಗಿತ್ತು ಅಂದರೆ ಪ್ರತಿಯೊಬ್ಬ ನಿರಾಕಾರ ಪರಮಾತ್ಮನ ಸಂತಾನನೂ ಕೂಡ ತನ್ನ ದೇಹವನ್ನೇ ಒಂದು ಮ್ಯೂಸಿಯಂ ಆಗಿ ಮಾಡಿಕೊಂಡು
ಆ ಗುಣಗಳು ಎನ್ನುವಂತಹ ಮೌಲ್ಯಗಳು ಎನ್ನುವಂತಹ ವಜ್ರಗಳನ್ನು ಪ್ರದರ್ಶನ ಮಾಡುವ ಶೋಕೇಸ್ ಆಗಿ ನಡೆದಾಡುವ ಚೈತನ್ಯ ಶೋಕೇಸ್ ಆಗಬೇಕು, ಚೈತನ್ಯ ಅನುಭವ ಮಂಟಪ ಆಗಬೇಕು. ಆಗ ಮಾತ್ರ ಕಲ್ಯಾಣ ನಾಡು ಸಾಕಾರಗೊಳ್ಳುತ್ತದೆ ಅನ್ನುವಂಥ ವಿಶೇಷತೆ ಏನಿತ್ತಲ್ವ? ಆ ಕನಸು ಕಂಡಿದ್ರಲ್ವ, ಅದನ್ನು ನಾನು ಮಾಡ್ತಾ ಇದ್ದೀನ, ಅದನ್ನು ನಾವು ಬಸವ ಧರ್ಮದವರು ಅಂತ ಹೇಳ್ಕೊಳ್ಳೋರು ನಾವು ಮಾಡ್ತಿದ್ದೀವ. ಫಸ್ಟ್ ಈ ಕೆಲಸ ಆಗಬೇಕಾಗಿರೋದು. ಅದಕ್ಕೆ ನೆರೆಮನೆಯ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಅವತ್ತೆ ಬಸವಣ್ಣ ಯಾಕೆ ಹೇಳಿದ್ರು ಅಂದರೆ, ಅಷ್ಟು ದೂರದೃಷ್ಟಿ ಅಣ್ಣ ಬಸವಣ್ಣನವರಿಗಿತ್ತು. ಬರೀ ಬೇರೆಯವರ ಮೇಲೆ ದೂಷಣೆ ಮಾಡಿ ಅಥವಾ ನಾವೇನೋ ಬಸವ ಪ್ರೇಮಿಗಳು, ಬಸವ ಧರ್ಮಗಳು, ನಾವೆಲ್ಲ ಗ್ರಂಥಗಳನ್ನು ಮಾಡಿಸಿ ವಿದೇಶಕ್ಕೆ ಕೊಡ್ತಾ ಇದ್ದೀವಿ, ಬೇರೆಯವರಿಗೆ ತಿಳಿಸ್ತಾ ಇದ್ದೀವಿ, ಏನಾಗೋದಿದೆ ಅದರಿಂದ? ನಿನ್ನ ಕೈಯೊಳಗೆ 12ನೇ ಶತಮಾನದಲ್ಲಿ ಇದೆ, ನೀನೇನಾಗಿದೆಯಾ ನೋಡ್ಕೋಬೇಕಲ್ಲ ಫಸ್ಟು. ಅದೇ ಥರ ನಾವಿವತ್ತು ಈ ಗ್ರಂಥಗಳನ್ನು 12ನೇ ಶತಮಾನದಿಂದ ನಮ್ಮ ಕೈಗೆ ಕೊಟ್ಟೋಗಿದ್ರಲ್ವಾ, 12ನೇ ಶತಮಾನದಿಂದ ಈ ಗ್ರಂಥಗಳನ್ನು ನಾವೇ ಇಟ್ಟುಕೊಂಡಿದ್ದೀವಲ್ವಾ, ಭದ್ರವಾಗಿ ಲಾಕರಲ್ಲಿ ಇಟ್ಟುಕೊಂಡಿದ್ದು ನಮ್ಮದು ಅಂತ ಬಂಧಿಸಿಕೊಂಡಿದ್ದೀವಲ್ವಾ. ನಾವು 12ನೇ ಶತಮಾನದಿಂದ ಇಟ್ಟುಕೊಂಡಿರೋರು ಏನಾಗಿದ್ದೀವಿ ಅಂತ ಇವತ್ತು ಜಗತ್ತು ಕೇಳ್ತಾ ಇದೆ. ಜಗತ್ತಿಗಿವತ್ತು ಇದು ಹೊಸದಲ್ಲ, ಇವತ್ತು ನಾವು ಕೊಡ್ತಾ ಇದ್ದೀವಿ, ಇವತ್ತು ನಾವು ತಲುಪಿಸಬೇಕು ನಿಜ. ಆದರೆ ಇದಕ್ಕಿಂತ ಮೊದಲು ನಾವು 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಹೃದಯದಲ್ಲಿಟ್ಟುಕೊಂಡೋ, ತಲೆಯಲ್ಲಿಟ್ಟುಕೊಂಡೋ, ಮನೆಯಲ್ಲಿಟ್ಟುಕೊಂಡೋ, ಶೋಕೇಸಲ್ಲಿಟ್ಟುಕೊಂಡೋ ಬಂದಿದ್ದೇವಲ್ವಾ, ನಾವು ಏನಾಗಿದ್ದೇವೆ ಅಂತ ಇವತ್ತು ಜಗತ್ತು ನೋಡಲಿಕ್ಕೆ ಬಯಸ್ತದೆ ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರದು. ಅದಕ್ಕಾಗಿ ನಾನು ಏನಾಗಬೇಕು, ಒಂದೊಂದು ಶರಣ ಮನೆ ಏನಾಗಬೇಕು, ಶರಣ ಸತಿ ಲಿಂಗಪತಿ ನಾವು ಆಗ್ತಾ ಇದ್ದೇವ, ನಮ್ಮ ಪರಿವಾರದಲ್ಲಿ ನಿಜವಾದ ನಿರಾಕಾರ ಪರಮಾತ್ಮನ ಲಿಂಗಯೋಗ ಶಿವಯೋಗ ನಾವು ಮಾಡ್ತಾ ಇದ್ದೇವ, ಪ್ರತಿದಿನ ಪ್ರತಿ ಕ್ಷಣ ಆ ಪರಮಾತ್ಮನ ಅನುಸಂಧಾನ, ಆ ಪರಮಾತ್ಮನ ಧ್ಯಾನದಲ್ಲಿ ನಾವು ಇದೇನಾ, ನಡೆದಾಡುವ ಚೈತನ್ಯ ಅನುಭವ ಮಂಟಪ ನಾನು ಆಗ್ತಾ ಇದ್ದೇನಾ, ನನ್ನಿಂದ ಬಸವಣ್ಣನ ಪ್ರತ್ಯಕ್ಷತೆ ಆಗ್ತಾ ಇದೆಯಾ, ನನ್ನಿಂದ ಶರಣರ ಪ್ರತ್ಯಕ್ಷತೆ ಆಗ್ತಾ ಇದೆಯಾ, ಇದನ್ನು ನಿರೀಕ್ಷೆ ಮಾಡ್ತಾ ಇದೆ ಜಗತ್ತು, ಇದನ್ನು ಕೇಳ್ತಾ ಇದೆ ಇವತ್ತು, ಪ್ರಶ್ನೆ ಮಾಡ್ತಾ ಇದೆ ಇಡೀ ಜಗತ್ತು. ಅದಕ್ಕೆ ನಾವು ಫಸ್ಟ್ ಉತ್ತರ ಕೊಡಬೇಕಾಗಿದೆ. ಆ ಉತ್ತರವನ್ನು ಕೊಡಲಿಕ್ಕೆ ನಾವು ಯೋಗ್ಯರಿಲ್ಲದೇ ಇದ್ದಾಗ ಅದನ್ನು ಮರೆಮಾಚಿಕೊಂಡು ಅದರ ಹೆಸರಲ್ಲಿ ಇನ್ನೊಂದು ಮುಖವನ್ನು ತೋರಿಸಿಬಿಟ್ಟು ಮತ್ತು ಯುವಕರನ್ನು ದಾರಿ ತಪ್ಪಿಸಿ ಪ್ರಚೋದನೆ ಕೊಟ್ಟು ಮತ್ತೊಂದು ರೂಪದಲ್ಲಿ ನಮ್ಮ ಬಿಸಿ ರಕ್ತವನ್ನು ಕುದಿಯುವಂತೆ ಮಾಡೋದು ಅಥವಾ ಅದರಲ್ಲೇ ತಮ್ಮ ಬೇಳೆಗಳನ್ನು ಬೇಯಿಸಿಕೊಳ್ಳುವಂತಾಗುವಂಥದ್ದು ಮತ್ತೊಂದು ದುರದೃಷ್ಟಕರ ಸನ್ನಿವೇಶ ಎದುರು ಮಾಡಿಕೊಳ್ಳುವುದು ಬೇಡ. ಹಾಗಾಗಿ ಮೊದಲು ನಮ್ಮ ಅನುಷ್ಠಾನದಲ್ಲಿ ಇರಲಿ, ಅನುಷ್ಠಾನ ಆದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಅನುಷ್ಠಾನದಿಂದ ಮಾತ್ರ ಬೇರೆಯವರನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ, ಅನುಷ್ಠಾನದಿಂದ ಮಾತ್ರ ಜಗತ್ತು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನೋದನ್ನು ಅಣ್ಣ ಬಸವಣ್ಣನವರು ನಂಬಿರೋ ಕಾರಣಕ್ಕಾಗಿಯೇ ಫಸ್ಟ್ ಅವರು ಅಳವಡಿಸಿಕೊಂಡರು. ಅವರ ನಡೆ, ಅವರ ನುಡಿ, ಅವರ ಆಚಾರ, ಅವರ ವಿಚಾರ, ಅವರ ವಿಶಾಲತೆ, ಅವರ ಸಮಾನತೆ, ಅದಕ್ಕಾಗಿಯೇ ಬಸವಣ್ಣ ಸೂಜಿಗಲ್ಲಿನಂತೆ ಎಲ್ಲ ಶರಣರನ್ನು ಸೆಳೆದು ತನ್ನತ್ತ ಇಡೀ ವಿಶ್ವದಿಂದ, ಇಡೀ ಎಲ್ಲ ಪ್ರಾಂತ್ಯಗಳಿಂದ, ಎಲ್ಲ ಸಂಸ್ಕಾರಗಳಿಂದ ಬಂದವರು ಕೂಡ ಅವರು ಸಾಗರ ಸ್ವರೂಪದಲ್ಲಿ ಇದ್ದುಕೊಂಡು ಪ್ರತಿಯೊಂದು ನದಿಗಳು ಏನೇ ಬಂದರೂ ಕೂಡ, ಹೇಗೇ ಬಂದರೂ ಕೂಡ ಬಸವಣ್ಣನಲ್ಲಿ ಬಸವಣ್ಣನಾಗಿ ಬಸವಣ್ಣನನ್ನೇ ಪ್ರತ್ಯಕ್ಷ ಮಾಡುವ ರೀತಿಯಲ್ಲಿ ಒಬ್ಬೊಬ್ಬ ಶರಣ ಪರಿವರ್ತನೆ ಆಗಿರುವಂಥದ್ದನ್ನು ನಾವು ಕಾಣಬಹುದು 12ನೇ ಶತಮಾನದ ಆ ಅನುಭವ ಮಂಟಪದಲ್ಲಿ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾವು ಆ ಅನುಭವ ಮಂಟಪವನ್ನು ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ನಾವು ಒಬ್ಬೊಬ್ಬ ಶರಣರನ್ನು ಇಟ್ಟುಕೊಂಡು ಹೋದರೆ ಆಗೋದಿಲ್ಲ, ಒಬ್ಬೊಬ್ಬರನ್ನೇ ಮೆರೆಸುತ್ತಾ ನಮ್ಮವರು ಅಂತ ಅಭಿಮಾನ ಪಡೋದರಲ್ಲಿ ಏನೂ ಆಗಬೇಕಾಗಿಲ್ಲ. ಅದಕ್ಕಿಂತ ದೊಡ್ಡ ವಿಷಾದಕರ ಸಂಗತಿ ನಾವು ಶರಣರಿಗಾಗಲಿ ಬಸವಾದಿ ಪ್ರಮತರಿಗಾಗಲಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ನಿರಾಕಾರ ಪರಮಾತ್ಮನ ಧ್ಯಾನದಲ್ಲಿ ಇದ್ದುಕೊಂಡು ಬಸವ ಪ್ರೇಮದಲ್ಲಿ ಬಸವಣ್ಣನ ಆಚರಣೆಗಳನ್ನು, ಆದರ್ಶವನ್ನು ಮೈಗೂಡಿಸಿಕೊಂಡು ಜಗತ್ತಿಗೆ ಬಸವಣ್ಣನನ್ನು ಪ್ರತ್ಯಕ್ಷ ಮಾಡಿಸಿ ಪರಮಾತ್ಮನನ್ನು ಅನುಭವ ಮಾಡಿಸುವಲ್ಲಿ ನಾವು ಇವತ್ತು ನಮ್ಮ ಪರಿವರ್ತನೆಗೆ ಮುಂದಾಗಬೇಕಾಗಿದೆ, ನನ್ನ ಮನದ ಪರಿವರ್ತನೆಗೆ ಮುಂದಾಗಬೇಕಾಗಿದೆ, ನನ್ನ ಮನೆಯ ಪರಿವರ್ತನೆಗೆ ಮುಂದಾಗಬೇಕಾಗಿದೆ, ನನ್ನ ಮನಸ್ಸನ್ನು, ನನ್ನ ಮನೆಯನ್ನು ಮೊದಲು ಅನುಭವ ಮಂಟಪ ನಾನು ಮಾಡಬೇಕಾಗಿದೆ, ಅದಾದ ಮೇಲೆ ಮುಂದಿನ ಕೆಲಸ. ಈ ಸತ್ಯವನ್ನು ಅರಿಯದೆ
ನಾವು ಒಂದು ಗುಂಪು ಗುಂಪಾಗಿ ಸೇರಿಕೊಂಡು ಎಲ್ಲರೂ ಸೇರಿ ಏನೋ ಮಾಡಿಬಿಡುತ್ತೇವೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ತಿಳಿದವರು ತಿಳಿದೊಂದು ಒಬ್ಬೊಬ್ಬರು ಒಂದೊಂದು ಹೇಳಿ ಒಂದೊಂದು ಹುಚ್ಚಿನ ಹಿಂದೆ ನಾವು ಹೋಗ್ತಾ ಹೋದರೆ ನಾನೂ ಪರಿವರ್ತನೆ ಆಗುವುದಿಲ್ಲ, ಜಗತ್ತಿಗೂ ಅದರಿಂದ ಏನು ಆಗಬೇಕಾಗಿರೋದಿಲ್ಲ. ಒಂದು ಅರ್ಥ ಮಾಡಿಕೊಳ್ಳೋಣ, ನಿಜವಾಗಲೂ ನಮಗೆ ಬಸವ ಕ್ರಾಂತಿಯ ಕಿಡಿಯನ್ನು ಒತ್ತಿಸಬೇಕಾಗಿತ್ತು ಅಂತಂದರೆ ಜಗತ್ತಿಗೆ ಅದರ ಬೆಳಕಿನ ಪ್ರಖರತೆಯನ್ನು ತೋರಿಸಬೇಕು ಎನ್ನುವ ಆತ್ಮನಿಷ್ಠೆ ನಿಮಗೆ ನಿಜವಾಗಲೂ ಇದ್ದಿದ್ರೆ ಒಂದು ಅರ್ಥ ಮಾಡಿಕೊಳ್ಳೋಣ. ನಾವೆಲ್ಲರೂ ಜಗತ್ತನ್ನು ಪರಿವರ್ತನೆ ಮಾಡ್ತೀವಿ, ಅದು ಬೇರೆ ಮಾತು. ಆದರೆ ನಾನು ಬದುಕಿರುವವರೆಗೂ ಕೂಡ, ನನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ನಾನು ಪ್ರಾಮಾಣಿಕವಾಗಿ ಬದುಕ್ತೇನೆ, ಸತ್ಯಕ್ಕಾಗಿ ಬದುಕ್ತೇನೆ, ಆತ್ಮದೃಷ್ಟಿಯಲ್ಲೇ ಜಗತ್ತನ್ನು ನೋಡ್ತೇನೆ, ಪರಮಾತ್ಮನ ನೆನಪಿನಲ್ಲೇ ನಾನು ಪ್ರಾಣವನ್ನು ಬಿಡ್ತೇನೆ ಅನ್ನುವಂಥ ಕಟು ಪ್ರತಿಜ್ಞೆಯನ್ನು ಮಾಡಿದರೆ ಇದಕ್ಕಿನ್ನ ಖುಷಿ ಪಡೋದು ಬಸವಣ್ಣನವರಿಗೆ ಏನಿದೆ, ಇದಕ್ಕಿನ್ನ ಖುಷಿ ಪಡೋದು ಶರಣರಿಗೆ ಏನಿದೆ, ಇದು ಆಗಬೇಕಾಗಿರುವಂಥ ಕೆಲಸ. ಹಾಗಾಗಿ ನಮ್ಮಲ್ಲಿ ಇರತಕ್ಕಂತಹ ಯಾವುದೇ ಮೌಢ್ಯಗಳಾಗಲಿ, ಯಾವುದೇ ರೀತಿಯ ಜಟಗಳಿಗೆ ದಾಸ್ಯರಾಗೋದಾಗಲಿ ನಮಗೆ ಇರಬಾರ್ದು. ನಾವು ಗುಟ್ಕ ತಿನ್ನೋದು, ಕುಡಿಯೋದು, ಮಾಂಸಾಹಾರವನ್ನು ಸೇವಿಸೋದು, ಏನೆಲ್ಲ ಆಚರಣೆಗಳನ್ನು ಮಾಡೋದು, ಮತ್ತೆ ಬಾಯಲ್ಲಿ ಬಸವ ಬಸವ ಅಂತ ಹೇಳೋದು, ಹಿಂಗಾಗಿಯೇ ಬಸವಣ್ಣನನ್ನು ನಾವೇ ಕೆಳಗಡೆ ತಳ್ತಾ ಇದ್ದೀವಿ. ಹಾಗಾಗಿ ನಿಜವಾಗಲೂ ಬಸವ ಪ್ರೇಮಿಯ ಅವರಿಗೆ ಬಸವ ಪ್ರೇಮಿ ಆಗಬೇಕು ಅಂತಂದರೆ, ಬಸವ ಧರ್ಮದವರು ಅಂತ ಹೇಳ್ಕೊಳ್ಬೇಕು ಅಂದರೆ, ಬಸವಣ್ಣನ ತತ್ವದ ಅನುಯಾಯಿಗಳಂತ ಹೇಳಬೇಕಂದ್ರೆ ಕಂಡೀಷನ್ ಅಪ್ಲೈ. ಏನು? ಗುಟಕ ತಿನ್ನೋಂಗಿಲ್ಲ, ಸಿಗರೇಟ್ ಸೇದುವಂಗಿಲ್ಲ, ಕುಡಿತ ಮಾಡುವಂಗಿಲ್ಲ, ಪರಸ್ತ್ರೀಯನ್ನು ದೃಷ್ಟಿಯಿಂದ ನೋಡೋದಿಲ್ಲ. ಹಾಗಾಗಿ ಈ ಥರದ ಮೌಲ್ಯಗಳ ಅಳವಡಿಕೆ ಆಗದ ಹೊರತು ಬರೀ ಶರಣತತ್ವ, ಶರಣ ಧರ್ಮ, ಬಸವ ಪ್ರೇಮಿ ಅಂತ ಬಾಯಲ್ಲಿ ಹೇಳೋದ್ರಿಂದ ಅದು ಅವರಿಗೆ ಅವಮಾನ. ಅದು ಮಾಡ್ತೇನೆ ಇದ್ದೆ, ಅದನ್ನು ಬಿಡೋಕ್ಕಾಗಿಲ್ಲ ಅಂದರೆ ಇದನ್ನು ಬಿಟ್ಟುಬಿಡು, ಬಸವಣ್ಣ ಅಂತ ಹೇಳೋಕೆ ಹೋಗ್ಬೇಡ ನಿನ್ನ ಬಾಯಲ್ಲಿ, ಬಸವ ಧರ್ಮ ಅಂತ ನಿನ್ನ ಬಾಯಲ್ಲಿ ಬರಬಾರ್ದು, ಶರಣತತ್ವ ಅಂತ ಮಾತಾಡಬೇಡ್ರಿ. ಯಾಕಂದರೆ ಆ ಹೆಸರುಗಳಿಗೆ ಒಂದು ತೂಕ ಇದೆ, ಅವರ ಹೆಸರುಗಳಿಗೆ ಒಂದು ಮಾನ್ಯತೆ ಇದೆ, ಅದನ್ನು ಹೇಳಬೇಕು ಅಂದರೂ ಒಂದು ಯೋಗ್ಯತೆ ಬೇಕಾಗ್ತದೆ. ಆ ಯೋಗ್ಯತೆ ನಮ್ಮಲ್ಲಿದೆಯಾ ಅನ್ನೋದು ಮೊದಲು ನಾವು ಚೆಕ್ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೇ ಹೋದರೂ ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ನೋಡಿ, ಅಂಬಿಗರ ಚೌಡಯ್ಯ ಅವರು ಎಷ್ಟು ಸುಂದರವಾಗಿ ಈ ಒಂದು ವಚನದಲ್ಲಿ ಹೇಳ್ತಾರೆ. ನಮ್ಮ ಆಚರಣೆಗಳು ಹೆಂಗಿದೆ ಅಂತಂದರೆ, ಕಲ್ಲು ದೇವರು ಪೂಜೆ ಮಾಡ್ತೀವಿ ನಾವು. ಮೊನ್ನೆ ತಾನೇ ನಾಗರ ಅಮಾವಾಸ್ಯೆ ಹೋಯಿತು, ನಾಗರ ಅಮಾವಾಸ್ಯೆ ಹೋಯಿತು, ಅಲ್ಲಿ ಒಂದು ಕಲ್ಲಿನ ನಾಗಮೂರ್ತಿಯನ್ನು ಇಟ್ಟು ಅದಕ್ಕೊಂದಿಷ್ಟು ಹಾಲು ಎರೆದು ಅದು ನಮಗೆ ವರ ಕೊಡುತ್ತೆ ಅನ್ನುವಂಥ ಮೌಢ್ಯದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಮನುಷ್ಯತ್ವಕ್ಕೆ ಏನು ಬೆಲೆ ಬಂತು, ಒಳಗಿರುವ ಆತ್ಮ ಚೈತನ್ಯಕ್ಕೆ ಏನು ಗೌರವ ಬಂತು? ನಮಗೊಂದಿಷ್ಟು ಇಷ್ಟೆಲ್ಲ ಭಗವಂತ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟರು ಕೂಡ ಆ ಏನೂ ಬುದ್ಧಿ ಇಲ್ಲದ ವಿದ್ಯೆ ಇಲ್ಲದ ಕಲ್ಲು ಜಡ ಒಂದು ಕಲ್ಲಿನ ಮುಂದೆ ಹೋಗಿ ಶರಣಾಗಿ ನನಗೂ ವರ ಕೊಡುವಂಥ ಬೇಡ್ತೀವಿ ಅಂತಂದರೆ ಇದಕ್ಕಿನ್ನ ಅಜ್ಞಾನ, ಇದಕ್ಕಿನ್ನ ಮೌಢ್ಯ 21ನೇ ಶತಮಾನದಲ್ಲಿ ಇನ್ನೇನಿದೆ ಇದಕ್ಕೆ? ಅದಕ್ಕೆ ಅವರು ಹೇಳ್ತಾರೆ, ಕಲ್ಲದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು. ಅವತ್ತು ಅಷ್ಟು ಹೇಳಿದ್ರು ಯಾರೆಲ್ಲ ಅದನ್ನು ಮಾಡ್ಕೊಂಡು ಬಂದರು, ಇವತ್ತು ಮತ್ತೆ ಕಲಿಯುಗದ ಕತ್ತೆಗಳು ಅಂತಂದರೆ ಕತ್ತೆಗಳು ಎಂದು ಕೂಡ ಜ್ಞಾನ ಕೇಳಿಲ್ಲ. ಇವತ್ತಿಗೂ ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ ನಾವೇ ಕತ್ತೆಗಳಿಗಿಂತ ಕಡೆಯಾಗಿ ಬದುಕ್ತಿದ್ದೀವಿ ಅಂತ ಅಂಬಿಗರ ಚೌಡಯ್ಯ ಅವತ್ತೇ ಹೇಳಿಬಿಟ್ರಲ್ವ. ಅಂದರೆ ಸಂಪ್ರದಾಯ ಇದೆ, ಒಪ್ಕೊಳ್ಳೋಣ. ಏನಿದೆ? ಒಂದು ಕಲ್ಲಿನ ನಾಗರ ಹಾವಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಹಾಲು ಎರ್ಕೊಂಡು ಬಂದಿದೆ. ಆದರೆ ಯಥಾರ್ಥ ಏನಿರ್ಬೋದು ಅಂತಾದರೂ ತಿಳ್ಕೊಳ್ಬೇಕಲ್ಲ ಸ್ವಲ್ಪ. ಅದರ ಆಧ್ಯಾತ್ಮಿಕ ರಹಸ್ಯ ಏನನ್ನೋದಾದರೂ ತಿಳಿಬೇಕಲ್ಲ. ಅಥವಾ ಅವತ್ತಿನ ಆ ಒಂದು ಹಿರಿಯರು ಹಾಕಿರುವ ಸಂಪ್ರದಾಯಕ್ಕೆ ನಾವು ಬೆಲೆ ಕೊಡಲೇಬೇಕು. ಸಂಪ್ರದಾಯ ಇದೆ, ಯಥಾರ್ಥ ಮರೆತಿರೋದ್ರಿಂದ ಅದು ಮೌಢ್ಯವಾಗಿದೆ ಅನ್ನೋದನ್ನು ನಾವು ಮನಗಾಣಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಮಾಡುವಂಥ ಆಚರಣೆ ಬೇರೆ ಧರ್ಮದವರಿಗೆ ಅಪಹಾಸ್ಯ ಆಗೋದಾಗಲಿ ಅಥವಾ ಬೇರೆಯವರು ನೋಡಿ ನಮ್ಮನ್ನು ನೋಡಿ ನಗುವಂತ ಆಗ್ತಾ ಇದೆ ಅಂತಂದರೆ ಇದಕ್ಕಿನ್ನ ಅವಮಾನ ಇನ್ನೇನಿದೆ ನಮಗೆ? ಹಾಗಾಗಿ ಏನಕ್ಕೆ ಬಂತು ಆ ನಾಗರ ಹಾವಿನ ಕಲ್ಲನ್ನೇ ಯಾಕೆ ಇಟ್ಕೊಂಡ್ರು? ಈಗ ಉದಾಹರಣೆಗೆ ನಾಗರ ಹಾವು ಅಂತಂದರೆ ಅದು ಒಂದು ವಿಷ ಜಂತು, ಅದರಲ್ಲಿ ವಿಷ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾಗರ ಹಾವು ಕಚ್ಚಿದರೆ ಅದು ಎಷ್ಟೇ ಪ್ರೀತಿಯಿಂದ ಕಚ್ಚಿದ್ರೂ ವಿಷನೇ ಬರುತ್ತೆ, ರೋಷದಿಂದ ಕಚ್ಚಿದ್ರೂ ವಿಷನೇ ಬರುತ್ತೆ. ಯಾಕಂದರೆ ಅದಕ್ಕೆ ವಿಷ ಜಂತು ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಈ ಥರದ ಒಂದು ಸಂಪರ್ಕ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾಯಿದ್ರು? ಒಂದೂರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂದರೆ ಒಂದೊಂದು ದಿನಗಳೆಲ್ಲ
ನಡ್ಕೊಂಡು ಹೋಗಬೇಕಾಗ್ತಿತ್ತು. ಒಂದು ದಿನ, ಎರಡು ದಿನ, ಮೂರು ದಿನ ದಾರಿಯೆಲ್ಲ ನಡ್ಕೊಂಡು ಹೋಗಬೇಕಾಗ್ತಿತ್ತು. ಯಾವುದಾದರೂ ಒಬ್ಬ ಬಡ ಕುಟುಂಬದ ರೈತ ಅಥವಾ ಬಡವ ತನ್ನ ಮಗಳನ್ನು ಪರ ಊರಿಗೆ, ಪರ ಗ್ರಾಮಕ್ಕೆ ಕೊಟ್ಟಿದ್ದ ಅಂತಂದರೆ ಆಕೆಯನ್ನು ಕರ್ಕೊಂಡು ಬರಬೇಕಂದ್ರೂ ಅಷ್ಟು ಸುಲಭ ಇರಲಿಲ್ಲ. ಮಗಳ ಮನೆಯಲ್ಲಿ ಹುಟ್ಟಿ ಬೆಳೆದು ಹಾಡಿ ಒಂದು ದಿನ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ, ಪತಿಯ ಮನೆಗೆ ಹೋದಾಗ ಸತಿ ಅಲ್ಲಿರಬೇಕಾಗಿದ್ದು ಆ ಸತಿ ಧರ್ಮ ಅದು. ಆದರೆ ಆ ಸತಿಗೂ ಕೂಡ ಆಸೆ ಇರುತ್ತೆ, ನನ್ನ ತಂದೆಯನ್ನು ನೋಡಬೇಕು, ತಾಯಿಯನ್ನು ನೋಡಬೇಕು, ನನ್ನ ಅಣ್ಣ ತಮ್ಮಂದಿರ ಜೊತೆ ನಾನು ಆಡಬೇಕು, ಮತ್ತೆ ನಾನು ಹುಟ್ಟಿದ ಮನೆಯಲ್ಲಿ ಒಂದಿಷ್ಟು ನಿಶ್ಚಿಂತವಾಗಿ ನನ್ನ ಆ ದಿನದ ನೆನಪುಗಳನ್ನು ನೆನಪು ಮಾಡಿಕೊಳ್ತಾ ಒಂದಿಷ್ಟು ಸಮಯ ಕಳಿಬೇಕು ಅನ್ನುವಂಥ ಆಸೆ ಇರಲ್ವ ಹೇಳಿ. ನಾವು ಅಣ್ಣಂದರು ಒಂದಿಷ್ಟು ಎರಡು ದಿನ ಬಿಟ್ಟು ಮೂರು ದಿನ ಏನಾದರೂ ನಮ್ಮ ತಾಯಿ ಕೈಯನ್ನು ಊಟ ಅಥವಾ ನಮ್ಮ ಮನೆ ಬಿಟ್ಟು ಬೇರೆ ಊರಿಗೆ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ ಏನು ಅಂತ. ನಮ್ಮ ತಾಯಿ ಥರ ಯಾರೂ ಊಟಕ್ಕೆ ಬಡಿಸೋದಿಲ್ಲ, ನಮ್ಮ ತಾಯಿ ಥರ ಯಾರು ಪ್ರೀತಿಯಿಂದ ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅನುಭವ ಪ್ರತಿಯೊಬ್ಬ ಅಣ್ಣಂದ್ರಿಗೂ ಇದ್ದೇ ಇರುತ್ತೆ. ಯಾಕೆ, ಆ ಹೃದಯದ ಭಾವನೆಯೇ ಬೇರೆ, ಆ ಹೃದಯದ ಪ್ರೀತಿನೇ ಬೇರೆ, ಅದಕ್ಕೆ ಸಾಟಿ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಬರೀ ಮೂರ್ನಾಲ್ಕು ದಿನ ಅಥವಾ ಒಂದು 15 ದಿನ, ಒಂದು ತಿಂಗಳು ಎಲ್ಲಾದರೂ ಹೋಗ್ಬಿಟ್ರೇ ನಾವು ಎಲ್ಲೋ ಒಂದು ಕಡೆ ಕಾಡಲ್ಲಿ ಬಂದೀವಿ ಅನ್ನೋ ಥರ ಆಗ್ಬಿಡುತ್ತೆ, ನಮ್ಮ ನಾಲಿಗೆ ಜಿಡ್ಡಿಡ್ದು ಹೋಗ್ಬಿಟ್ಟಿರುತ್ತೆ. ಯಾಕೆ, ಊಟ ಮಾಡ್ತಾ ಇಲ್ವಾ, ಮಾಡ್ತಾ ಇದ್ದೀವಿ, ಅಲ್ಲಿ ಜನಗಳಿಲ್ವ, ಇದ್ದಾರೆ. ಆ ಪ್ರೀತಿ, ಆ ಭಾವನೆಗೋಸ್ಕರ ಮತ್ತೆ ಮನೆಗೆ ಬಂದ ತಕ್ಷಣವೇ ನನಗೆ ಸ್ವರ್ಗ ಸಿಕ್ಕಷ್ಟು ಅನುಭವ ಮಾಡ್ತೀವಿ, ಮತ್ತೆ ನಮ್ಮ ತಾಯಿಯ ಕೈಯಿಂದ ಊಟ ಮಾಡಿದಾಗ ಆಗುವಷ್ಟು ಖುಷಿ ಮತ್ತೆಲ್ಲೂ ನಮಗೆ ಸಿಗೋದಿಲ್ಲ. ನಮ್ಮ ಮನೆಯಲ್ಲಿ ಆಗುವ ಕಂಫರ್ಟ್, ಬೇರೆ ಮನೆಯವ್ರಿಗೆ ಹೋದಾಗ ಬೆಡ್ ಕೊಟ್ಟಿರ್ಬೋದು, ಬೇಕಾದಷ್ಟು ವ್ಯವಸ್ಥೆ ಮಾಡಿರ್ಬೋದು, ನಮ್ಮ ಮನೆಯ ಮೇಲೆ ನಾವು ಹರ್ಕ ಚಾಪೆಯ ಮೇಲೆ ಮಲ್ಕೊಂಡ್ರೂ ನಾವು ಎಷ್ಟು ನಿಶ್ಚಿಂತವಾಗಿ ನಿದ್ದೆ ಮಾಡ್ತೇವೆಯೋ ಅಷ್ಟು ಪರ ಜಾಗದಲ್ಲಿ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಇಲ್ಲಿರುವ ಭಾವನೆಗಳು, ತಂದೆಯ ಭಾವನೆ, ತಾಯಿಯ ಭಾವನೆ, ಅಣ್ಣ ತಮ್ಮಂದಿರರ ಭಾವನೆ, ಆ ಒಂದು ರಕ್ಷಣೆ, ಆ ನಿಶ್ಚಿಂತತೆ ತಾನಾಗಿ ನಿದ್ದೆ ಬರುತ್ತೆ ಇಲ್ಲಿ. ಹಾಗೆ ಆ ಒಂದು ಮಗಳು ಬೇರೆಯವರ ಮನೆಯಲ್ಲಿ ಹೋದಾಗ ಆ ಒಂದು ಸ್ವತಂತ್ರತೆಗಾಗಿ, ಆ ಒಂದು ಭಾವನೆಗಳನ್ನು ಅನುಭವ ಮಾಡೋದಕ್ಕಾಗಿ ಮತ್ತೆ ಮತ್ತೆ ತವರು ಮನೆಯನ್ನು ನೆನಪು ಮಾಡ್ತಾ ಇರ್ತಾಳೆ. ಆದರೆ ಬರಬೇಕು ಅಂತಂದರೆ ಆಗೋದಿಲ್ಲ. ಆಗ ಏನು ಮಾಡಬೇಕು, ಇವರು ಕರೆಯೋಕ್ಕೆ ಹೋಗಬೇಕು. ಕರೆಯೋಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಏನೋ ಒಂದು ಮುಖ್ಯವಾದ ಕೆಲಸ ಇದ್ದೇ ಇರುತ್ತೆ. ಕೆಲಸ ಅಂದಮೇಲೆ, ಕುಟುಂಬ ಅಂದಮೇಲೆ, ಜೀವನ ಅಂದಮೇಲೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಇವರು ಕರೀಲಿಕ್ಕೆ ಕಷ್ಟಪಟ್ಟು ಎರಡು ದಿನ ಮೂರು ದಿನ ನಡ್ಕೊಂಡು ಹೋಗಬೇಕು. ಆವಾಗ ಯಾವುದೂ ವ್ಯವಸ್ಥೆಗಳು ಇರಲಿಲ್ಲ, ಅವರೇ ಖುದ್ದಾಗಿ ನಡ್ಕೊಂಡು ಬರಬೇಕು, ಅವ್ರಿಗೆ ವಿಷಯ ತಿಳಿಸ್ಬೇಕು, ಒಂದು ನಾಲ್ಕು ದಿನ ನಮ್ಮ ಮಗಳನ್ನು ಕಳಿಸಿಕೊಡಿ, ನಮ್ಮ ಮನೇಲಿ ಇಟ್ಕೊಂಡು ಕಳಿಸ್ತೀವಿ ಅಂತ ಹೇಳಬೇಕು. ಆಗ ಅವರು ಇಲ್ಲ ಇಲ್ಲ, ನಮ್ಮದು ಕೆಲಸ ನಿಂತೋಗ್ಬಿಡುತ್ತಿಲ್ಲಿ, ನಮ್ಮ ಜೀವನದಲ್ಲಿ ನಮಗಿವಾಗ ವಿಶೇಷವಾಗಿರ್ತಕ್ಕಂಥ ಕೆಲಸಗಳು ಬಂದುಬಿಟ್ಟವ, ನಾವು ಕಳಿಸೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಒಂದು ಮಾತು ಅಂದರೆ, ಹೆಣ್ಣನ್ನು ಕೊಟ್ಟಿರ್ತಾನೆ, ಮಗಳನ್ನು ಕೊಟ್ಟಿರ್ತಾನೆ, ಜೋರು ಮಾಡುವಂಗೂ ಇಲ್ಲ, ಮನಸ್ಸಿನ ಭಾವನೆಗಳನ್ನು ಬಿಚ್ಚಿ ಮಗಳ ಮುಂದೆ ಅಳುವಂಗೂ ಇಲ್ಲ, ಅದು ಮಗಳಿಗೆ ತಡ್ಕೊಳ್ಳುವ ಶಕ್ತಿನೂ ಇಲ್ಲ ಅಂತಂದುಕೊಂಡು ಮತ್ತೆ ಮುಖ ಸಪ್ಪಗೆ ಮಾಡಿಕೊಂಡು ಬರಬೇಕು. ಇಲ್ಲಿ ಮತ್ತೆ ತಂದೆ ತಾಯಿ ಕೂತ್ಕೊಂಡು ಚಿಂತೆ ಮಾಡಬೇಕು, ಅಳಬೇಕು, ಮತ್ತೆ ಆಕೆಗಾಗಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರಬೇಕು, ಮತ್ತು ಒಂದಲ್ಲ ಒಂದು ರೀತಿಯ ಕೆಲಸ ಕಾರ್ಯಗಳು, ಮತ್ತು ಅದೇ ಉತ್ತರ. ಈ ಥರ ಆದಾಗ ಅವ್ರಿಗೂ ನೋವು, ಮತ್ತು ಆ ಮಗಳು ಕೂಡ ನಮ್ಮಪ್ಪ ಬಂದಿದ್ದ ಕಳಿಸಿಲ್ಲ ಅನ್ನುವಂಥ ಕೊರಗು, ಇದೆರಡು ಆದಾಗ ಆವಾಗ ಅವ್ರಿಗೂ ಇವ್ರು ಜೋರು ಮಾಡೋಕ್ಕಾಗೋದಿಲ್ಲ, ಅವ್ರು ಕಳಿಸ್ಕೊಡೋದೂ ಇಲ್ಲ. ಈ ಥರದ ವಾತಾವರಣಗಳು ಹಿಂದೆ ಇದು ನಾವೆಲ್ಲರೂ ಕೂಡ ನೋಡಿಕೊಂಡು ಬಂದಿದ್ದೀವಿ, ಅನುಭವಿಸಿ ಇರ್ತೀವಿ ಪ್ರತಿಯೊಬ್ಬರು ಕೂಡ. ಇಂಥ ಸನ್ನಿವೇಶಗಳಲ್ಲಿ ಆಗ ನಮ್ಮ ಹಿರಿಯರು ಏನು ಮಾಡಿದರು ಅಂದರೆ, ಹಬ್ಬ ಹರಿದಿನಗಳನ್ನು ಮಾಡಿದರು. ಆವಾಗ ಬಡತನದ ಒಂದು ಪರಿಸ್ಥಿತಿಗಳು, ಆ ಸಮಯದಲ್ಲಿ ಹಬ್ಬಗಳು ಅಂತಂದರೆ ಒಂದು ಸಮಾಜದ ಕಟ್ಟಳೆ ಇದ್ದಂಗೆ ಎಲ್ಲರೂ ಅದನ್ನು ಮಾಡಬೇಕು ಅನ್ನೋ ಥರನೇ ಪ್ರತಿಬಿಂಬಿಸ್ತಾ ಇದ್ದರು. ಒಂದು ಸಡಗರ ತುಂಬ್ತಾ ಇತ್ತು. ನಮಗೆ ಗೊತ್ತಿಲ್ಲದಂಗೆ ಒಂದು ಹಬ್ಬ ಬರುತ್ತಂದರೆ ಮನೆಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ಮನೆಗಳನ್ನು ಕ್ಲೀನ್ ಮಾಡಿ ಒಂದಿಷ್ಟು ಹೊಸ ಬಟ್ಟೆ ಖರೀದಿ ಮಾಡೋದು, ಹೊಸ ಬಟ್ಟೆ ಖರೀದಿ ಮಾಡೋದು, ಒಂದಿಷ್ಟು ಹೊಸ ಹೊಸ ಅಡುಗೆ ಸಿಹಿ ತಿಂಡಿಗಳನ್ನು ತಿನ್ನೋದು, ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಆಯಾ ಹಬ್ಬಗಳಿಗೆ ಅದು ಒಂದು ದೈಹಿಕ ಆರೋಗ್ಯದ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಬೇಕಾಗಿರುವ ಪ್ರೋಟೀನ್ಸ್ಗಳನ್ನು ಕೊಡುವ, ಆವಾಗಿನ ವಿಶೇಷವಾಗಿರತಕ್ಕಂಥ ಕಜ್ಜಾಯ, ವಿಶೇಷವಾಗಿರತಕ್ಕಂಥ ಅಡುಗೆಗಳನ್ನು ಮಾಡುವಂಥದ್ದು ಹಬ್ಬಗಳ ವಿಶೇಷ ಆಗಿತ್ತು. ಅಂದರೆ ವರ್ಷ ಪೂರ್ತಿ ದುಡಿದು ದುಡಿದು ದೇಹವನ್ನು ದಂಡಿಸಿ ಅಷ್ಟೊಂದು ಬಳಲಿ ಬಳಲಿ ಆ ಒಂದು ಕುಟುಂಬವನ್ನು ಸಾಕ್ತಾ ಇರ್ತಾನೆ. ಆದರೆ ನಾನೊಂದಿಷ್ಟು ಹೆಚ್ಚಿಗೆ ತಿಂದುಬಿಟ್ರೆ ನನ್ನ ಮಕ್ಕಳಿಗೆ ಕಡಿಮೆ ಆಗುತ್ತೇನೋ, ಅಥವಾ ಏನಾದರೂ ಒಳ್ಳೆಯದೊಳ್ಳೆಯದು ಮಾಡ್ಕೊಂಡು ಊಟ ಮಾಡಿದರೆ ನಾಳೆಗೆ ಕಡಿಮೆ ಬಿದ್ದೀತಿ ಅನ್ನೋ ಭಯದಿಂದ ಒಂದು ಒಳ್ಳೆಯ ಊಟ ಇಲ್ಲ, ಒಂದು ಒಳ್ಳೆಯ ಬಟ್ಟೆ ಇಲ್ಲ, ಎಲ್ಲರೂ ಕೂತ್ಕೊಂಡು ಹಾಡಿ ನಗಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಥರದ ಯಾವುದೇ ಮಾಧ್ಯಮಗಳಾಗಲಿ ಸಾಮಾಜಿಕ ಜಾಲತಾಣಗಳಾಗಲಿ ಇಲ್ಲದೇ ಇರುವಂಥ ಸನ್ನಿವೇಶ ಇದ್ದಾಗ ಅವರು ಹಬ್ಬಗಳನ್ನು ಆಚರಣೆಗಳಾಗಿ ತಂದರು. ಆಗ ಏನಾಗ್ತದೆ, ಈಗ ಅದೇ ನಾಗರ ಅಮಾವಾಸ್ಯೆ ಹಬ್ಬಕ್ಕೆ ಮಗಳನ್ನು ಕರೀಲಿಕ್ಕೆ ಆ ಮನೆಗೆ ಬಂದಾಗ
ಅಥವಾ ಏನು ಮಾಡಬೇಕಾಗುತ್ತೆ, ನನ್ನ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಸಮಾಜದಲ್ಲಿ ಇರೋರು ಏನು ಮಾಡ್ತಾರೆ, ಈತನ ಪರವಾಗಿ ನಿಲ್ತಾರೆ. ಯಾರು ಹೆಣ್ಣು ಕೊಟ್ಟಿರ್ತಾನೆ ಆ ತಂದೆಯ ಪರವಾಗಿ? ಏನು, ಯಾರಿಗಿಲ್ಲದಿರೋ ಕೆಲಸ ಇವರಿಗೆ ಇದೆಯೇನು, ಯಾರಿಗಿಲ್ಲದೇ ಇರೋ ಜೀವನ ಇವರಿಗೆ ಇದೆಯೇನು ಅಂತ ಹೇಳಿಬಿಟ್ಟು ಸಮಾಜ ಕುಟುಕುತ್ತೆ ಅನ್ನುವ ಭಯದಿಂದಾದರೂ ಆಯಿತು, ಎರಡು ದಿನ ಮೂರು ದಿನನಾದರೂ ಈ ಹಬ್ಬದ ನಿಮಿತ್ತವಾಗಿ ಕಳಿಸಿಕೊಡಲೇಬೇಕಾಗತ್ತೆ. ಅದಕ್ಕೆ ಕೆಲವೊಂದು ಹಬ್ಬಗಳನ್ನು ಹೆಣ್ಣುಮಕ್ಕಳನ್ನು ಕರ್ಕೊಂಡು ಬರಬೇಕು, ಅವರಿಗೆ ಹೊಸ ಬಟ್ಟೆ ಉಡಿಸಬೇಕು ಅನ್ನುವ ರೀತಿಯಲ್ಲಿ ಸಂಪ್ರದಾಯದಂತೆ ಅದನ್ನು ಆಚರಣೆ ಮಾಡಿದರು. ಆ ಆಚರಣೆಗಳಿಂದ ಒಂದಿಷ್ಟು ಸಂಬಂಧಗಳು ಒಂದುಗೂಡುತ್ತವೆ, ಒಂದಿಷ್ಟು ಖುಷಿಯನ್ನು ಹಂಚಿಕೊಳ್ತಾರೆ, ಒಂದಿಷ್ಟು ಸಂಭ್ರಮ ಆಗುತ್ತೆ. ಅಂದರೆ ಆ ಒಂದು ಆಚರಣೆಗಳಿಂದ ತಪ್ಪು ಅಂತ ಏನೂ ಇಲ್ಲ. ಆ ಆಚರಣೆಗಳು ಅಪರಾಧನೂ ಅಲ್ಲ, ಆದರೆ ಆಚರಣೆಗಳು ಅದು ನಮ್ಮನ್ನು ಮೌಢ್ಯಕ್ಕೆ ಹೋಗಬಾರದು ಅಷ್ಟೇ. ಯಾಕೆ ಆ ಹಾವಿನ ಕಲ್ಲನ್ನೇ ಇಟ್ಟರು ಅಂತಂದರೆ, ಸಂಬಂಧಗಳು ಅಂದಮೇಲೆ, ಕುಟುಂಬ ಅಂದಮೇಲೆ ಘರ್ಷಣೆಗಳು ಬರುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಆಗ ಮನಸ್ತಾಪಗಳು ಬಂದಾಗ ಆ ಒಂದು ಹಬ್ಬದಲ್ಲಿ ವಿಷದ ಯಾಕೆ ಅಂತಂದರೆ, ನಮ್ಮ ಒಳಗಡೆ ಇರುವ ವಿಷ ಯಾವುದು? ದ್ವೇಷ ಎನ್ನುವಂಥ ವಿಷ. ಯಾರ ಮೇಲೆ? ಯಾರೋ ನಮ್ಮ ದೊಡ್ಡಪ್ಪನ ಮೇಲೇನೋ, ಚಿಕ್ಕಪ್ಪನ ಮೇಲೇನೋ, ತಮ್ಮನ ಮೇಲೇನೋ, ತಂಗಿನ ಮೇಲೇನೋ ಮುನಿಸ್ಕೊಂಡಿರ್ತೀವಿ ಕೆಲವು ಸಲ. ಅಂಥ ಸಂದರ್ಭದಲ್ಲಾಗಲೂ ಒಂದಾಗಲಿ, ಕೆಲವು ಸಲ ಸ್ಥೂಲವಾಗಿ ಬರೋಕ್ಕಾಗಿಲ್ಲ ಅಂದರೆ ಭಾವನಾತ್ಮಕವಾಗಿ ಒಳಗಡೆ ಅವರ ಬಗ್ಗೆ ಇರುವ ತಿಳಿದೋ ತಿಳಿಲಾರದೇ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿರ್ತೀವಿ. ಆ ದ್ವೇಷ ಹೆಚ್ಚಾಗಿರುತ್ತೆ. ಆಗ ಅದರ ಮೇಲೆ ಶುಭ ಭಾವನೆ ಅನ್ನುವಂಥ ಹಾಲನ್ನು ಹಾಕಿದಾಗ ಅದು ಒಂದಿಷ್ಟು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಆ ಥರದ ನಿಜವಾದ ನಾಗರ ಅಮಾವಾಸ್ಯೆ ಆಗಬೇಕು ಅದು. ಅದು ನಾಗರ ಪಂಚಮಿ ಅಲ್ಲ, ಅದು ಬಸವ ಪಂಚಮಿ ಅಂತ ಈಗ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ಯಥಾರ್ಥವಾಗಿ ಅದರ ಅರ್ಥವನ್ನು ತಿಳಿಸುವುದರ ಮುಖಾಂತರ ಅದನ್ನು ಸಂಭ್ರಮ ಪಡೋಣ, ಆಚರಿಸೋಣ. ಆದರೆ ಅದರಲ್ಲಿ ಒಂದು ಯಥಾರ್ಥ ಸತ್ಯವನ್ನು ಅರಿತುಕೊಂಡು ಅದು ನಮ್ಮ ಒಂದು ಭಾವೈಕ್ಯತೆಗೆ, ನಮ್ಮ ಪ್ರೀತಿಗೆ, ನಮ್ಮ ಒಂದು ವೈರತ್ವವನ್ನು ಸಮಾಪ್ತಿ ಮಾಡಿ ಶುಭ ಭಾವನೆಯಿಂದ ನಮ್ಮ ಜೀವನ ಮತ್ತೆ ಸರಿ ಹೋಗುತ್ತೆ ಅನ್ನೋದಾದರೆ ಅಂಥ ಸಂಪ್ರದಾಯಗಳಿಂದ ತೊಂದರೆಯೇನು ಸಮಾಜಕ್ಕಿಲ್ಲ. ಆದರೆ ಅದು ಒಂದು ಮೌಢ್ಯವಾಗಿ ಬೇರೆಯವರಿಗೆ ನಾವು ಅಪಹಾಸ್ಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲ ಶರಣರಲ್ಲಿರುವ ಒಂದೊಂದು ಗುಣಗಳನ್ನು ಅಳವಡಿಸಿಕೊಂಡು ನಾವು ಸದ್ಗುಣವಂತರ ಆಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸೋಣ. ಎಲ್ಲ ಶ್ರೀ ಬಸವ ಟಿ ವಿ ವೀಕ್ಷಕ ಶರಣು ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಬಸವಲಿಂಗಾಯ ನಮಃ.